ಹಿಂಗಿರ್ಬೇಕಾದ್ರೆ ನನ್ಗೆ ಹದಿನೇಳು ವರ್ಷದಲ್ಲಿ ಮದ್ವೆ ಆಗುತ್ತೆ ನಾನು ನನ್ನ ಜೀವನ ಏನೋ ಚೆನ್ನಾಗ್ ಹೋಗುತ್ತೆ ಮುಂದಕ್ಕೆ ನಾನು ಅನ್ಕೊಂಡಿರೋ ಆಗುತ್ತೆ ಅಂತ ಅನ್ಕೊಂಡು ನಂಬಿ ಆ ಮನೆಗೆ ಹೋದ್ರೆ ಅಲ್ಲಿ ನಡೆದಿದೆ ಬೇರೆ ನನ್ನ ಮನೆಯಲ್ಲ ನೇರ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡಿರ್ತಾರೆ ಹಿಂಗಿರ್ಬೇಕಾದ್ರೆ ಆ ನನ್ ಗೊತ್ತಾಗುತ್ತೆ ನನ್ನ ಗಂಡ ಬೇರೆ ಒಂದು ಅಫೇರ್ ಅಲ್ಲಿದ್ದಾರೆ ಅಂತ ನಾನು ಹೇಳಿದಕ್ಕೆ ಏನಕ್ಕೆ ಏನೂ ಹೇಳಿಲ್ಲ ನೀನ್ ನನ್ನ ಜೊತೆ ಬರ್ತೀಯಾ ಇಲ್ವಾ ಅಂತೆಲ್ಲ ಹೇಳಿ ನನ್ನ ಮುಟ್ಲಿಕ್ಕೆ ಟ್ರೈ ಮಾಡು ನನ್ನ ಹತ್ರ ಹಾಕೊಳ್ಲಿಕ್ಕೆ ಬಟ್ಟೆ ಇಲ್ಲ ಚೇಂಜ್ ಮಾಡ್ಕೊಳ್ಲಿಕ್ಕೆ ಬಟ್ಟೆ ಇಲ್ಲ ಪ್ಯಾಡ್ ಕೂಡ ಇರ್ಲಿಲ್ಲ ಟೈಮ್ ಏಳು ಗಂಟೆ ಆಗುತ್ತೆ ಏಳುವರೆ ಆಗುತ್ತೆ ಅವರು ಬರಲ್ಲ ನಾನ್ ಅವತ್ ಮಾಡಿದ ಆ ಒಂದು ತಪ್ಪು ನನ್ ಜೀವನವನ್ನ ನಿರ್ಧರಿಸಬೇಕಿತ್ತ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರಲ್ವಾ ನಾವು ಮಾಡಿದ ತಪ್ಪು ಅಂತ ಗೊತ್ತಾಗಿ ಅದ್ರ ಬಗ್ಗೆನೆ ಯೋಚ ಯೋಚಿಸ್ಕೊಂಡು ಪಶ್ಚ ಕುತ್ಕೋಬೇಕಾ ಇಲ್ಲ ಅದನ್ನ ಚೇಂಜ್ ಮಾಡ್ಲಿಕ್ಕೆ ನಾವು ಆಕ್ಷನ್ಸ್ ತಗೋಬೇಕಾ ಹಾಯ್ ನನ್ನ ಹೆಸರು ರಮ್ಯಾ ಕೃಷ್ಣ ಅಂತ ನನ್ನ ಸಿಂಗಲ್ ಪೇರೆಂಟ್ ನನಗೆ ಒಂಬತ್ತು ಒಬ್ಬ ಮಗ ಇದ್ದಾನೆ ಅವನ ಜೊತೆ ನಾನು ಬ್ಯಾಂಗ್ಳೂರಲ್ಲಿ ವಾಸವಿದ್ದೇನೆ ನನ್ನ ತುಂಬಾ ಜನಕ್ಕೆ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಇಲ್ಲ ಅಂದ್ರೆ ಫಿಟ್ನೆಸ್ ಇನ್ಸ್ಟ್ರಕ್ಟರ್ ಇಲ್ಲ ಒಂದು ಬಿಕ್ಕಿನಿ ಅಥ್ಲೀಟ್ ಆಗಿ ಗೊತ್ತಿರಬೇಕು ಆದ್ರೆ ನಾನು ಹೇಗೆ ಒಂದು ಮೇಕಪ್ ಆರ್ಟಿಸ್ಟ್ ಆದೆ ಇಲ್ಲ ಫಿಟ್ನೆಸ್ ಅಥ್ಲೀಟ್ ಆದೆ ಅಂತ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ನಾನು ಹುಟ್ಟಿದ್ದು ಬೆಳೆದಿದ್ದಲ್ಲ ಕೊಡಗು ಜಿಲ್ಲೆಯ ಕೆದಕಲ್ ಅನ್ನೊಂದು ಚಿಕ್ಕ ಗ್ರಾಮದಲ್ಲಿ ನಮ್ದು ಬಿಲೋ ಪಾವರ್ಟಿ ಬ್ಯಾಕ್ ಗ್ರೌಂಡ್ ಸೊ ನನ್ನ ತಂದೆ ತಾಯಿ ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಅದರಿಂದ ನನಗೆ ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಅನುಭವಗಳು ಇಲ್ಲ ಯೋಚನೆ ಇಟ್ಕೊಳ್ಳೋ ಅಂತ ಒಳ್ಳೆ ಮೆಮರೀಸ್ ಅಂತ ಹೇಳ್ಕೊಳ್ಲಿಕ್ಕೆ ಏನು ಇಲ್ಲ ಸ್ಕೂಲ್ ನಲ್ಲಿ ಸಿಗೋ ವೆಕೇಶನ್ ಟೈಮ್ ಅಲ್ಲಿ ಎಲ್ಲಾನು ಒಂದು ರಿಲೇಟಿವ್ ಮನೆಗೆ ಹೋಗೋದಾಗಿರ್ಲಿ ಇಲ್ಲಾಂದ್ರೆ ಒಂದು ಟ್ರಿಪ್ ಹೋಗೋದಾಗಿರ್ಲಿ ಹಂಗೆ ಎಲ್ಲೂ ಹೋಗಿಲ್ಲ ನಾನು ಇರೋ ಲೀವ್ ಸಿಗುವಾಗ್ಲೆಲ್ಲ ನನ್ ನಮ್ಮ ತಾಯಿ ಜೊತೆ ಕಾಫಿ ತೋಟದಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ ನನ್ಗೆ ಓದ್ಬೇಕಾದ್ರೆ ನನ್ ದೊಡ್ಡವಳ ಆದ್ಮೇಲೆ ಇದೇ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ದೊಡ್ಡ ಗೋಲ್ ಏನಿರ್ಲಿಲ್ಲ ಆದ್ರೆ ಒಂದು ವಿಷಯ ಮಾತ್ರ ಗೊತ್ತಿತ್ತು ನಾನು ಓದ್ಬೇಕು ಓದಿ ಏನಾದ್ರು ಕೆಲ್ಸ ಮಾಡ್ಬೇಕು ಅಂತ ಹಿಂಗಿರ್ಬೇಕಾದ್ರೆ ನನ್ಗೆ ಹದಿನೇಳು ವರ್ಷದಲ್ಲಿ ಮದ್ವೆ ಆಗುತ್ತೆ ಅಂಡ್ ಇಟ್ ವಾಸ್ ಅ ಲವ್ ಮ್ಯಾರೇಜ್ ನನ್ ನನ್ನ ಮನೇಲಿ ಗೊತ್ತಾಗುತ್ತೆ ಈ ತರ ಇಷ್ಟ ಪಡ್ತಿದೀವಿ ಅಂತ ನನ್ನ ಮನೇಲಿ ಒಪ್ಕೊಳಲ್ಲ ಆಗ ನಾನು ಬೇಡ ಅಂತ ಹೇಳ್ಬಿಟ್ಟು ಮನೆಯವ್ರ ಮಾತು ಕೇಳಿ ನಿಂತಿರ್ತೇನೆ ಸೊ ಆ ಟೈಮಲ್ಲಿ ಈ ಹುಡುಗ ಅವ್ರ ತಂದೆ ತಾನ ನನ್ನ ಸ್ಕೂಲ್ ಹತ್ರ ಕರ್ಕೊಂಡ್ಬಂದು ಸೂಸೈಡ್ ನೋಟ್ಸ್ ಎಲ್ಲ ತೋರಿಸಿ ನಾನ್ ಮದ್ವೆ ಮಾಡಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ನಿನ್ನ ತುಂಬಾ ಇಷ್ಟ ಪಡ್ತಾ ಇದೀನಿ ನಾನು ನಿನ್ನ ಏನೇನ್ ಬೇಕೋ ಎಲ್ಲಾ ನೋಡ್ಕೋತೀನಿ ನಿನ್ನ ಓದಿಸ್ತೀನಿ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಮನೆಗೆ ಕರ್ಕೊಂಡು ಹೋದ್ರು ನಮ್ಮ ಮನೆಯವರು ಅವ್ರಿಗೇನೆ ಮದ್ವೆ ಮಾಡಿಕೊಟ್ರು ನನ್ ಮನೇಲಿ ಸಿಗ್ತಿರೋ ಒಂದು ಪ್ರೀತಿ ವಿಶ್ವಾಸ ಅದು ಒಂದ್ ಕಡೆಯಿಂದ ಸಿಕ್ದಾಗ ನಾನು ನನ್ ಜೀವನ ಏನೋ ಚೆನ್ನಾಗಿ ಹೋಗುತ್ತೆ ಮುಂದಕ್ಕೆ ನಾನು ಅನ್ಕೊಂಡಿರೋ ಆಗುತ್ತೆ ಅಂತ ಅನ್ಕೊಂಡು ನಂಬಿ ಆ ಮನೆಗೆ ಹೋದ್ರೆ ಅಲ್ಲಿ ನಡೆದಿದೆ ಬೇರೆ ಫಸ್ಟ್ ನಮ್ಮ ಅತ್ತೆಯವರು ನನ್ಗೆ ನನ್ ಮನೆಯಿಂದ ವರದಕ್ಷಿಣೆ ಏನು ಕೊಡ್ಲಿಲ್ಲ ಅಂತ ಕಿರುಕುಳ ಸ್ಟಾರ್ಟ್ ಮಾಡಿದ್ರು ಆ ಮನೇಲಿ ಎಲ್ಲರೂ ನನ್ನ ಒಂದು ಕೆಲ್ಸದೊಳ ತರಾನೇ ನೋಡ್ತಾ ಇದ್ರು ಬೆಳಿಗ್ಗೆ ಮೂರ್ ಗಂಟೆಗೆ ಎದ್ರೆ ರಾತ್ರಿ ಹತ್ತು ಗಂಟೆ ತನಕ ಅಡಿಗೆ ಮನೆ ಮನೆ ಕೆಲ್ಸ ಇದೇ ಆಗಿತ್ತು ನನ್ನ ಲೋಕ ಹಿಂಗಿರ್ಬೇಕಾದ್ರೆ ನನ್ ಗಂಡನ ಹತ್ರ ಯಾವಾಗಾದ್ರೂ ಹೋಗಿ ನನ್ಗೆ ಓದ್ಬೇಕು ಹಿಂಗಾದ್ರೂ ಮಾಡಿ ನನ್ಗೆ ಡಿಗ್ರಿ ಸೇರಿಸಿ ಇಲ್ಲ ಏನಾದರೂ ಒಂದು ಕೋರ್ಸಿಗೆ ಜಾಯಿನ್ ಮಾಡಿಸಿ ಅಂತ ಕೇಳಿದ್ರೆ ಜಗಳ ಮಾಡ್ತಾ ಇದ್ರು ನಿನ್ನ ನನ್ನ ಅವಶ್ಯಕತೆ ಮತ್ತು ನನ್ನ ಅಮ್ಮನ ನೋಡ್ಕೊಳ್ಲಿಕ್ಕೆ ಕರ್ಕೊಂಡ್ ಬಂದಿರೋದು ಹಂಗಿರ್ಬೇಕಾದ್ರೆ ನಿನ್ನ ನನ್ ದುಡ್ಡಲ್ಲಿ ನನ್ ಮನೇಲಿ ಇರ್ಬೇಕಾದ್ರೆ ನಿನ್ ನಾವ್ ಹೇಳಿದ್ ಕೇಳಿ ನನ್ ಕಾಲ್ ಕೆಳಗೆನೆ ಇರ್ಬೇಕು ಅಂತ ಲವ್ ಮ್ಯಾರೇಜ್ ಆಗಿರೋದ್ರಿಂದ ನನ್ ಮನೆಯಲ್ಲಿ ನನ್ಗೆ ಯಾವ್ದೇ ರೀತಿಯ ಸಪೋರ್ಟ್ ಇರ್ಲಿಲ್ಲ ಶೇರ್ ಮಾಡ್ಲಿಕ್ಕೆ ಫ್ರೆಂಡ್ಸ್ ಇಲ್ಲ ರಿಲೇಟಿವ್ಸ್ ಇಲ್ಲ ಯಾರು ಇರ್ಲಿಲ್ಲ ಸ್ವಲ್ಪ ದಿನ ಆದ್ಮೇಲೆ ನನ್ ಗೊತ್ತಾಯ್ತು ನಾನ್ ಅನ್ಕೊಂಡಿರೋದ್ರ ಏನ್ ನಡೆಯಲ್ಲ ನನ್ನ ಇವ್ರು ಓದಿಸಲ್ಲ ಸುಮ್ನೆ ಈ ಕನ್ಸುಗಳು ಅದಿದೆಲ್ಲ ಇಟ್ಕೊಂಡು ಬೇರೆ ಪ್ರಯೋಜನ ಇಲ್ಲ ಇದು ನಾನ್ ತಗೊಂಡಿದ್ ಒಂದು ನಿರ್ಧಾರದಿಂದ ತಪ್ಪಾದ ಒಂದು ನಿರ್ಧಾರದಿಂದ ಬಂದಿದ ಜೀವನ ನಾನು ಇದ್ರ ಜೊತೆಗೇನೆ ಅಡ್ಜಸ್ಟ್ ಮಾಡ್ಕೊಂಡು ಮುಂದ್ಗಡೆ ಹೋಗ್ಬೇಕು ಅಂತ ದಿನಗಳು ಹೋಯ್ತು ದಿನಗಳು ಹೋಯ್ತು ನಾನು ಪ್ರೆಗ್ನೆಂಟ್ ಆದ ನನ್ ಮಗ ಹುಡ್ತಾನೆ ಸೊ ಅವಾಗಾದ್ರೂ ನನ್ನ ಜೀವನ ಬದ್ಲಾಗುತ್ತೆ ನನ್ ನನ್ ಜೀವನದಲ್ಲೂ ನನ್ಗೆ ಹ್ಯಾಪಿ ಡೇಸ್ ಬರುತ್ತೆ ಅಂತ ಒಂದು ಹೊಸ ಹೋಪ್ಸ್ ಇಟ್ಕೊಂಡಿದ್ದೆ ಆದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತೆ ಹೊರತು ಕಡಿಮೆ ಆಗಲಿಲ್ಲ ಹಿಂಗಿರ್ಬೇಕಾದ್ರೆ ನನ್ಗೆ ಗೊತ್ತಾಗುತ್ತೆ ನನ್ನ ಗಂಡ ಅಲ್ಲಿ ಇದ್ದಾರೆ ಅಂತ ಸೊ ನನಗೆ ಇದು ಆಗಿಲ್ಲ ಇವರು ಒಂದು ಅವ್ರ ರಿಲೇಟಿವ್ ಹುಡುಗಿ ಜೊತೆನೆ ಮಿಸ್ ಬಿಹೇವ್ ಮಾಡ್ತಾರೆ ಇದು ಕೂಡ ನನಗೆ ಆ ಹುಡುಗಿ ಬಂದು ಹೇಳ್ತಾಳೆ ಸೊ ನನಗಿದು ಬೇರೆ ಯಾರತ್ರ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಇಂಥ ವಿಷಯ ನನಗಿದು ಒಳಗಡೆನೂ ಇಟ್ಕೊಳ್ಲಿಕ್ಕೆ ಆಗ್ದೇನೆ ನಾನು ಅವನ ಹತ್ರನೂ ಹೋಗಿ ಕೇಳ್ತೀನಿ ಏನು ಹಿಂಗೆ ಮಾಡಿದ್ಯಾ ಯಾಕೆ ಮಾಡಿದ್ರಿ ಅಂತ ಅವಾಗ ಅವ್ರು ಮಾತಾಡಿದ ರೀತಿ ಅಂದ್ರೆ ಸ್ವಲ್ಪನು ಮುಜುಗ್ರ ಇಲ್ಲ ಮುಜುಗರ ಪಡದೆ ಸ್ವಲ್ಪನು ಭಯ ಇಲ್ದೇನೆ ಹೌದು ನಾನು ಮಾಡ್ದೆ ಅದಕ್ಕೇನು ಇವಾಗ ಅಂತ ಕೇಳ್ದು ಕೇಳಿದ್ರು ನೀವ್ ಯೋಚನೆ ಮಾಡಿ ನೋಡಿ ನಾನು ಇಲ್ತೇನೆ ಬದುಕಲ್ಲ ನಾನು ಇಲ್ಲ ಅಂದ್ರೆ ಮದ್ವೆ ಆಗಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತೆಲ್ಲ ಹೇಳಿ ನನ್ನ ಮದ್ವೆ ಮಾಡಿ ಕರ್ಕೊಂಡ್ ಬಂದು ಒಂದ್ ಮಗು ಆದ್ಮೇಲೆ ನನ್ ಗಂಡ ಈ ತರ ಮಾಡಿದಾರೆ ಅಂದ್ರೆ ಅದ್ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಸಾಯಿಸ್ಕೊಳ್ಲಿಕ್ಕಾಗತ್ತೆ ನನ್ ಮದ್ವೆ ಆಗಿದೆಯಲ್ಲ ಮಗು ಇದೆಯಲ್ಲ ಇನ್ನೇನು ನನ್ ಕೈಯಲ್ಲಿ ಏನು ಮಾಡ್ಲಿಕ್ಕಾಗಲ್ಲ ಎಲ್ಲಾ ಸಹಿಸ್ಕೊಂಡು ಆ ಮನೇಲೆ ಬದುಕ್ಬೇಕು ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೆ ನನ್ ಡಿಪ್ರೆಷನ್ ನಲ್ಲಿ ಕೂಡ ಹೋಗಿದೆ ತ್ರೀ ಮಂತ್ಸ್ ಡಿಪ್ರೆಷನ್ ಅಲ್ಲಿ ಇದೆ ಸೂಸೈಡ್ ಅಟೆಂಪ್ಸ್ ಕೂಡ ಮಾಡಿದೆ ನನ್ಗೆ ಇನ್ ನಿಮ್ ಮನೇಲಿ ಇರ್ಲಿಕ್ಕಾಗಲ್ಲ ನನ್ಗೆ ಇದೆಲ್ಲ ಸಹಿಸ್ಕೊಂಡು ಇರ್ಲಿಕ್ಕಾಗಲ್ಲ ಅನ್ನೋಷ್ಟು ಬಂತು ನಾನ್ ಸೂಸೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿರೋ ವಿಷಯ ಗೊತ್ತಿರೋ ಒಬ್ರು ಬಂದು ನನ್ನ ಹತ್ರ ಹೇಳ್ತಾರೆ ನೀನ್ ಈ ತರ ನಿರ್ಧಾರ ಎಲ್ಲ ತಪ್ಪಾದ ನಿರ್ಧಾರ ಎಲ್ಲ ತಗೋಬೇಡ ನಿನಗ ನಾನು ಇದ್ದೀನಿ ನಿನ್ನ ನಾನ್ ಚೆನ್ನಾಗ್ ನೋಡ್ಕೋತೀನಿ ನೀನು ನಿನ್ ಮಗನು ನನ್ ಜೊತೆ ಬಂದ್ರೆ ನಾವೆಲ್ಲಾದ್ರೂ ಹೋಗ್ಬೋದು ಹೋಗಿ ಜೀವ್ ಜೀವನ ನಡೆಸುವ ಅಂತ ನನ್ಗಿನ್ನೇನ್ ಈ ಮನೇಲಿ ಇರ್ಲಿಕ್ಕೆನೇ ಆಗಲ್ಲ ನನ್ ಸಾಕಾಗೋಯ್ತು ಅಂತ ಹೇಳಿ ಸೂಸೈಡ್ ಅಟೆಂಪ್ ಕೂಡ ಮಾಡಿ ನಿಂತಿರೋ ಆ ಟೈಮಲ್ಲಿ ಹಿಂಗೊಬ್ರು ಬಂದು ಹೇಳ್ತಿದ್ದಾರೆ ಅಂದ್ರೆ ಅದ್ ನನ್ಗೆ ಅದಕ್ಕಿಂತ ದೊಡ್ಡ ಶಾಕಿಂಗ್ ಆಗಿತ್ತು ಈ ತರ ನನ್ನ ತಪ್ಪಾಗಿ ನೋಡ್ತಿದ್ದಾರೆ ಆ ಮನೇಲಿರೋ ಒಬ್ಬ ವ್ಯಕ್ತಿನೇ ನನ್ನ ತಪ್ಪಾಗಿ ನೋಡ್ತಿದ್ದಾರೆ ಅಂತ ಹೇಳುವಾಗ ನನ್ಗೆ ಅದು ಯಾರತ್ರ ಹೇಳ್ಕೊಳ್ಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ನನ್ ಮಾವನೇ ಆಗಿತ್ತು ಹಿಂಗಿರ್ಬೇಕಾದ್ರೆ ಅಹ್ ಹಿಂಗಿರ್ಬೇಕಾದ್ರೆ ಒಂದಿನ ನಮ್ಮ ಮಾ ಎಲ್ರು ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಮಾವನು ಕೆಲ್ಸಕ್ಕೆ ಹೋಗ್ತಾರೆ ಆದ್ರೆ ಒಂದು ಹತ್ತು ಗಂಟೆ ಆಗುವಾಗ ಮನೆಗೆ ತಿರುಗಿ ಬರ್ತಾರೆ ನಾನು ನನ್ನ ಮಗನ್ಗೆ ಊಟ ಮಾಡಿಸ್ತಿದ್ದೆ ಆ ಟೈಮಲ್ಲಿ ಇವರು ಹಿಂದ್ಗಡೆ ಬಾರ್ಲಿನಿಂದ ಒಳಗಡೆ ಬರ್ತಾರೆ ನನಗ್ ಭಯ ಸ್ಟಾರ್ಟ್ ಆಯ್ತು ಇನ್ನೇನ್ ನನ್ನ ಏನಾದ್ರು ಕೇಳ್ತಾರ ಏನಾದ್ರು ಮಾಡ್ತಾರ ಅಂತ ಹೆದರುಕೊಂಡೇ ಇದ್ದೆ ನಾನು ವರಾಂಡದಲ್ಲಿ ಬಂದು ನಿಂತ್ಕೊಳ್ತಿದ್ದೆ ಹೆದ್ರುಕೊಂಡು ಸೊ ಮಗು ಇರ್ಬೇಕಾದ್ರೆ ಹಿಂಗು ಮನೆಯೊಳಗೆ ಬರ್ಲೇಬೇಕಾಗುತ್ತಲ್ವಾ ಸೊ ನನ್ನ ಮಗು ನೆತ್ಕೊಂಡು ಒಳಗಡೆ ಬಂದಾಗ ಇವ್ರು ನನ್ ಹಿಂದೆನೆ ಬಂದು ನನ್ನ ನನ್ನ ನಾನು ಹೇಳಿದಕ್ಕೆ ನೀನ್ ಏನಕ್ಕೆ ಏನು ಹೇಳಿಲ್ಲ ನಿನ್ನ ನನ್ನ ಜೊತೆ ಬರ್ತೀಯಾ ಇಲ್ವಾ ಅಂತೆಲ್ಲ ಹೇಳಿ ನನ್ನ ಮುಟ್ಲಿಕ್ಕೆ ಟ್ರೈ ಮಾಡಿದ್ರು ಆವಾಗ ಅಲ್ಲಿ ತಿರ್ಚಾಡ್ಲಿಕ್ಕೆನೋ ಇಲ್ಲ ಅಲ್ಲಿ ಹತ್ರ ಸಹಾಯ ಕೇಳಲಿಕ್ಕೆನೋ ನನಗೆ ಯಾರೂ ಇರಲಿಲ್ಲ ಇಲ್ಲ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ಟೌನ್ಗೆ ಹೋಗಿ ಇವಾಗ ಬರ್ತೀನಿ ಅಷ್ಟು ತನಕ ನನ್ನ ಮಗ ಇಲ್ಲಿರಲಿ ಅಂತ ಹೇಳಿ ನಾನು ನನ್ನ ರೂಮ್ಗೆ ಹೋಗಿ ಹಾಕೊಂಡಿದ್ದ ಬಟ್ಟೆಯಲ್ಲಿ ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ತಗೊಂಡು ಹೊರಗಡೆ ಬಂದೆ ನನಗೆ ಹೋಗಲಿಕ್ಕೆ ಜಾಗ ಇಲ್ಲ ಎಲ್ಲಿ ಹೋಗಬೇಕು ಯಾರ ಹತ್ರ ಸಹಾಯ ಕೇಳಬೇಕು ಏನೂ ಗೊತ್ತಿಲ್ಲ ನನ್ನ ನೇರ ಬಂದಿದ್ದು ಮೈಸೂರು ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಬಂದು ನೆಕ್ಸ್ಟ್ ಟ್ರೈನ್ ಟಿಕೆಟ್ ತಗೊಂಡೆ ಟ್ರೈನ್ ಅಲ್ಲಿ ಹತ್ತಿ ಕೂತ್ಕೊಂಡೆ ಅಲ್ಲಿ ಕೂತ್ಕೊಂಡ್ಮೇಲೆ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕಳೆದ ಮೂರ್ ನಾಲ್ಕು ವರ್ಷಗಳಿಂದ ನನ್ ಜೀವನ ಅಡಿಗೆ ಮನೆ ಆ ಮನೆಯ ನಾಲ್ಕು ಗೋಡೆಗಳ ಮಧ್ಯ ಮಾತ್ರ ಆಗಿತ್ತು ಸೊ ನಾನ್ ಇವತ್ ನೋಡಿದ್ರೆ ನಾನು ಯಾವ್ದು ಪರಿಚಯನೇ ಇಲ್ಲದೆ ಇರೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಹಿಂಗಿರ್ಬೇಕಾದ್ರೆ ನನಗೆ ಯಾವುದೇ ಆ್ಯಡ್ ಸಿಗುತ್ತೆ ಹೋಟೆಲ್ ಹೋಟೆಲಲ್ಲಿ ಕೆಲಸ ಇದೆ ಅಂತ ನಾನಲ್ಲಿ ಹೋಗಿ ಕೆಲಸ ಕೇಳ್ತೀನಿ ಸೊ ನನಗೆ ಸಾಕಾಗಿರುವಷ್ಟು ಎಜುಕೇಷನ್ ಇಲ್ಲ ನನಗೆ ಅವಾಗ ಒಂಚೂರು ಹಿಂದಿ ಇಂಗ್ಲೀಷ್ ಅರ್ಥ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ಸೊ ಅದಕ್ಕೋಸ್ಕರ ಅವ್ರ ಕೆಲಸ ಕೊಡಲಿಲ್ಲ ಆಮೇಲೆ ನಾನು ಅವ್ರ ಹತ್ರ ಬೇಡ್ಕೊಂಡೆ ನನ್ನ ಪರಿಸ್ಥಿತಿ ಹಿಂಗಿದೆ ನನ್ನ ಮನೆ ಬಿಟ್ಟು ಬಂದಿದ್ದೀನಿ ಹೇಗಾದರೂ ಸಹಾಯ ಮಾಡಿ ಅಂತ ಅವರು ಇಲ್ಲ ನಿನ್ನ ಊರಿಗೆ ರಿಟರ್ನ್ ಹೋಗೋ ಹಾಗಿದ್ರೆ ಅಂತ ಹೇಳಿದ್ರು ನಾನು ಇಲ್ಲ ಊರಿಗೆ ಹೋಗ್ಬೇಕಾದ ಪರಿಸ್ಥಿತಿ ಇಲ್ಲ ನನಗೆ ಊರಿಗೆ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿದಾಗ ಅವರು ಸರಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಲೇಡಿ ನಂಬರ್ ಕೊಡ್ತಾರೆ ಅಲ್ಲಿ ಹೋಗಿ ಆ ಎಚ್ ಆರ್ ಲೇಡಿನ ನಾನು ಮೀಟ್ ಆಗ್ತೀನಿ ಅವರು ಚೆನ್ನೈಯಲ್ಲಿ ಕೋಯಂಬೇಡ ಅಂತ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ ಸೊ ಅಲ್ಲಿ ವೆಯ್ಟ್ ಮಾಡು ನನ್ನ ಕೆಲಸ ಮುಗಿದ್ಮೇಲೆ ಒಂದು ಏಳು ಗಂಟೆಗೆ ನಾನು ಅಲ್ಲಿ ಬರ್ತೇನೆ ಅಂತ ಹೇಳಿದ್ರು ನಾನು ಸರಿ ಅಂತ ಅವ್ರ ನಂಬರ್ ತಗೊಂಡು ಹೊರಗಡೆ ಬಂದೆ ಆದ್ರೆ ಅಷ್ಟು ದಿನ ನಾನು ಯಾರನ್ನೂ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೆ ಅಲ್ಲಿ ಬಂದ್ಮೇಲೆ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನನ್ಗೆ ಭಯ ಸ್ಟಾರ್ಟ್ ಆಯ್ತು ನಾನು ಎಲ್ಲಿ ಕೆಲಸ ಸಿಗದೆ ಇದ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಭಯ ಶುರುವಾದಾಗ ನಾನು ಎಲ್ಲ ಅಂಗಡಿಗಳಲ್ಲಿ ಅಲ್ಲಿ ಎಲ್ಲ ಹೋಗಿ ಕೆಲಸ ಕೇಳಲಿಕ್ಕೆ ಶುರು ಮಾಡಿದೆ ನಾನು ಆ ಟೈಮಲ್ಲಿ ಏನ್ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೆ ಒಂದು ಸೇಲ್ಸ್ ಆಗಲಿ ಕ್ಲೀನಿಂಗ್ ಆಗಲಿ ಏನ್ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋಂಥ ಒಂದು ಸಿಚುವೇಶನ್ ಅಲ್ಲಿ ಇದ್ದಿದ್ರಿಂದ ಎಲ್ಲ ಕಡೆನೂ ಹೋಗಿ ಕೆಲಸ ಕೇಳಿದೆ ಆ ಟೈಮಲ್ಲಿ ನನಗೆ ನನ್ನ ಪೀರಿಯಡ್ ಇದೆಲ್ಲ ತೊಂದರೆಗಳ ನನಗೆ ನನ್ನ ಮಂತ್ಲಿ ಮಧ್ಯಲಿ ನನ್ನ ಹತ್ರ ಹಾಕಲಿಕ್ಕೆ ಬಟ್ಟೆ ಇಲ್ಲ ಚೇಂಜ್ ಮಾಡ್ಕೊಳ್ಲಿಕ್ಕೆ ಬಟ್ಟೆ ಇಲ್ಲ ಪ್ಯಾಡ್ ಕೂಡ ಇರಲಿಲ್ಲ ನನ್ನ ಬ್ಲೀಡಿಂಗ್ ಹೊಟ್ಟೆ ನೋವು ಎಲ್ಲಾ ಇಟ್ಕೊಂಡೆ ರೋಡ್ ರೋಡ್ ಆಗಿ ಒಂದು ಮೆಡಿಕಲ್ ಸ್ಟೋರ್ ಎಲ್ಲಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇದೆ ಫೈನಲ್ ಆಗಿ ಪ್ಯಾಡ್ ತಗೊಂಡು ಆ ಬಸ್ ಸ್ಟ್ಯಾಂಡ್ ಹೋದೆ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ತಮಿಳ್ನಾಡು ಬಸ್ ಸ್ಟ್ಯಾಂಡ್ ಹೆಂಗಿರುತ್ತೆ ಅಂತ ಅಲ್ಲಿ ಹೋಗಿ ಅಲ್ಲೇ ಸ್ನಾನ ಮಾಡಿ ಕ್ಲೀನ್ ಮಾಡಿ ಹೊರಗಡೆ ಬಂದು ಮಲ್ಕೊಂಬಿಟ್ಟೆ ಹೊಟ್ಟೆ ನೋವು ಆಗದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಾನ ಮಲ್ಕೊಂಬಿಟ್ಟೆ ನಾನು ಹೆದರ್ಕೊಂಡು ಈ ಲೇಡಿಗೆ ಪುನಃ ಕಾಲ್ ಮಾಡ್ತೀನಿ ಅವರು ಇಲ್ಲ ನಾನು ಏಳು ಗಂಟೆಗೆ ಅಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಟೈಮ್ ಏಳು ಗಂಟೆ ಆಗುತ್ತೆ ಏಳುವರೆ ಆಗುತ್ತೆ ಅವರು ಬರಲ್ಲ ನನ್ನ ಏನಾದ್ರು ಪೊಲೀಸ್ ಅವರು ಬಂದು ಕರ್ಕೊಂಡು ಹೋಗ್ತಾರಾ ಇಲ್ಲ ನನ್ನ ಹತ್ರ ಯಾರಾದ್ರೂ ಮಿಸ್ ಬಿಹೇವ್ ಮಾಡ್ತಾರಾ ಅಂತ ಹೇಳಿ ಭಯ ಶುರುವಾಯಿತು ನಾನು ಎಲ್ಲಿ ಹೋಗ್ತೀನಿ ನಾನು ಎಲ್ಲಿ ಮಲ್ಕೋತೀನಿ ಅಂತ ಭಯ ಶುರುವಾಯಿತು ಆದ್ರೆ ಒಂದು ಎಂಟು ಗಂಟೆ ಆಗುವಾಗ ಅವ್ರು ಬರ್ತಾರೆ ಅವ್ರು ಬಂದು ನಾವು ಕೆಲಸ ಹುಡುಕ್ತಿವಿ ಸ್ವಲ್ಪ ದಿನ ಆದ್ಮೇಲೆ ನನ್ ತೀಜಲ್ಲಿ ಇರ್ತೇನೆ ಅದಾದ್ಮೇಲೆ ಕೆಲಸ ಸಿಗುತ್ತೆ ನನ್ಗೆ ಒಂದು ರೆಸಾರ್ಟ್ ಅಲ್ಲಿ ಅವರೇ ಕೆಲಸ ಮಾಡಿಕೊಡ್ತಾರೆ ಹೌಸ್ ಕೀಪಿಂಗ್ ಡೆಸ್ಕ್ ಅಲ್ಲಿ ಸಿಗುತ್ತೆ ಇನ್ನೇನ್ ಕೆಲಸ ಸಿಕ್ತು ನಾನು ಹೆಂಗಾದ್ರೂ ಬದುಕೊಂಡ್ಬಿಡ್ತೀನಿ ಅನ್ನೋ ಟೈಮಲ್ಲಿ ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದೆರಡು ದಿನ ಆದ್ಮೇಲೆ ನನ್ಗೆ ನನ್ನ ಮಗನ ಯೋಚನೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನಾನೇನು ತಪ್ಪಾದ ನಿರ್ಧಾರ ತಗೊಂಡ್ಬಿಟ್ನಾ ನನ್ನ ಮಗುನ ಬಿಟ್ ಬಿಟ್ಟು ಬಂದಿದ್ದೀನಲ್ಲ ಆ ಮಗು ಅವಸ್ಥೆ ಏನಾಗುತ್ತೆ ಇನ್ನು ಅಂತ ಹೇಳಿ ನನ್ನ ಕೂರ್ಗಿಗೆ ರಿಟರ್ನ್ ಬರಬೇಕಾಗುತ್ತೆ ಇಲ್ಲಿ ಬಂದು ನಾನು ನನ್ನ ಮಗನ ನೋಡ್ತೀನಿ ಅಂತ ಅನ್ಕೊಂಡಿದ್ರೆ ಅಲ್ಲಿ ಬೇರೆ ಥರ ಸಿಚುವೇಶನ್ ಇರುತ್ತೆ ಪೊಲೀಸ್ ಕಂಪ್ಲೇಂಟ್ ಊರವ್ರಿಗೆಲ್ಲ ಗೊತ್ತಾಗಿರುತ್ತೆ ನನ್ನ ಮನೆಯಿಂದ ನೇರ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ನನ್ನ ಅತ್ತೆ ಮಾವ ಗಂಡ ಬೇರೆ ತರ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಾನು ನನ್ನ ಮಗ ಮಗುನ ಬಿಟ್ಬಿಟ್ಟು ಬೇರೆ ಯಾರ ಜೊತೆನೂ ಓಡೋಗ್ಬಿಟ್ಟಿರ್ತೀನಿ ಅಂತ ಸೊ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ನಾನು ಇರೋ ವಿಷಯ ಹೇಳ್ತೀನಿ ಇಲ್ಲ ಈ ತರ ಎಲ್ಲರೂ ನನಗೆ ಮನೇಲಿ ಟಾರ್ಚರ್ ಮಾಡ್ತಿದ್ರು ನಾನು ಲವ್ ಮ್ಯಾರೇಜ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಮನೇಲಿ ಅಕ್ಸೆಪ್ಟ್ ಮಾಡಿ ನನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇರ್ಲಿಲ್ಲ ಅದರಿಂದ ನನ್ನ ಮನೆ ಬಿಟ್ಟು ಹೋಗಬೇಕಾಯ್ತು ನಾನು ಯಾರನ್ನೂ ನಂಬ್ಕೊಂಡು ಹೋಗಿಲ್ಲ ನಾನು ಹೋಗಿ ಕೆಲಸ ಹುಡುಕ್ತಾ ಅಂತ ಸೊ ಅದಾದ್ಮೇಲೆ ನಮ್ಮ ಮನೇಲಿ ನನ್ನ ನನ್ನ ಮಗುನ ಕರ್ಕೊಂಡ್ ಬರ್ತಾರೆ ಆದ್ರೆ ನಿಮ್ಗೆ ಗೊತ್ತು ಒಂದು ಮದ್ವೆ ಆಗಿರೋ ಒಂದು ಹುಡುಗಿ ಅವ್ಳ ಗಂಡನ ಬಿಟ್ಟು ಮಗುನ ಕರ್ಕೊಂಡು ಅವ್ರ ಅಮ್ಮನ ಮನೇಲಿ ನಿಂತರೆ ಊರು ಹೇಗೆಲ್ಲ ಮಾತಾಡುತ್ತೆ ಅವರು ನಾನು ಪುನಃ ನನ್ನ ಗಂಡನ ಜೊತೆ ಹೋಗ್ಬೇಕು ಅಂತ ನನಗೆ ಕಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ರು ಅವಾಗ ನಾನೊಂದು ನಿರ್ಧಾರ ತಗೊಂಡೆ ಇಲ್ಲ ನನ್ನ ಮಗುನ ನೋಡ್ಕೊಳ್ಳೋದು ನನ್ನ ನೋಡ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಈ ಸಿಟುವೇಶನ್ನ ಚೇಂಜ್ ಮಾಡಬೇಕು ನಾನಿನ್ನು ಅವ್ರ ಮನೆಗೆ ತಿರುಗಿ ಹೋಗಲ್ಲ ಅಂತ ಹಾಗೆ ನಾನು ಕೆಲಸ ಹುಡುಕ್ತೀನಿ ಕೆಲಸನೂ ಸಿಗುತ್ತೆ ಒಂದು ಎರಡು ವರ್ಷ ನಾನು ಅಲ್ಲೇ ಕೆಲಸ ಮಾಡ್ತೀನಿ ಮಗನ ಸ್ಕೂಲ್ ಸೇರಿಸ್ತೇನೆ ಅದಾದಮೇಲೆ ಸ್ವಲ್ಪ ಎಲ್ಲಾನು ನಾರ್ಮಲ್ ಆಯ್ತು ಅನ್ನಿಸ್ಬೇಕಾದ್ರೆ ನನಗೆ ಪುನಃ ಥಾಟ್ ಬರುತ್ತೆ ನಾನು ಏನಕ್ಕೆ ಓದಬಾರ್ದು ಇಲ್ಲ ಏನಾದ್ರೂ ಒಂದು ಕೋರ್ಸ್ ಮಾಡಬಾರ್ದು ಏನಾದ್ರೂ ಒಂದು ಕಲಿಬಾರ್ದು ಅಂತ ಸೊ ಹಾಗೆ ನನಗೆ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಆರು ತಿಂಗಳು ಬೆಂಗಳೂರಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿಕೊಂಡೆ ಒಂದು ಮೇಕಪ್ ಕೋರ್ಸಿಗೆ ಜಾಯಿನ್ ಆಗ್ತೇನೆ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿದ್ದೆ ಕೋರ್ಸು ಮಾಡ್ತಿದ್ದೆ ಕೋರ್ಸ್ ಕಂಪ್ಲೀಟ್ ಆಯ್ತು ಹೆಂಗೋ ಧೈರ್ಯ ಮಾಡ್ಕೊಂಡು ಫ್ರೀಲ್ಯಾನ್ಸಿಂಗ್ ಸ್ಟಾರ್ಟ್ ಮಾಡಿದೆ ಸೆಲೆಬ್ರಿಟೀಸ್ ಕ್ಲೈಂಟ್ಸ್ ಎಲ್ಲ ಇದ್ರು ವರ್ಕ್ ಮಾಡ್ತಿದ್ದೆ ಅದಾಗಿ ಒಂದು ವರ್ಷ ಆಗೋಸ್ಟ್ರಲ್ಲಿ ನಾನು ನನ್ನ ಮಗನ ನನ್ನ ಜೊತೆ ಕರ್ಕೊಂಡ್ಬಂದೆ ಹಿಂಗೆ ಇರಬೇಕಾದ್ರೆ ನನಗೆ ಫಿಟ್ನೆಸ್ ಅಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನಾನು ನಾನಿದೆಲ್ಲ ನಡೀತಾ ಇರಬೇಕಾದ್ರೂ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೇಳೋದು ಒಂದು ವಾಕಿಂಗ್ ಹೋಗೋದು ಇಲ್ಲ ಯೋಗ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಸೊ ಆವಾಗ ನನ್ನೊಂದು ಫ್ರೆಂಡ್ ನನಗೆ ಸಜೆಷನ್ ಕೊಟ್ಟರು ನೀನು ಏನಕ್ಕೆ ಫಿಟ್ನೆಸ್ ಫೀಲ್ಡಲ್ಲಿ ಟ್ರೈ ಮಾಡಬಾರ್ದು ಫಿಟ್ನೆಸ್ ಇನ್ಸ್ಟ್ರಕ್ಟರ್ ಆಗಬಾರ್ದು ಅಂತ ಸೊ ಹಂಗೆ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡು ನಾನು ಪ್ರಾಪರ್ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೇನೆ ಅದಾಗಿ ಒಂದ್ ಎರಡು ಮೂರು ತಿಂಗಳಲ್ಲೇ ಸರ್ಟಿಫಿಕೇಶನ್ ಕೂಡ ಕಂಪ್ಲೀಟ್ ಮಾಡ್ತೇನೆ ಆಮೇಲೆ ಆನ್ಲೈನ್ ಕ್ಲಾಸಸ್ ಲೇಡೀಸ್ಗೆ ಆನ್ಲೈನ್ ಕ್ಲಾಸಸ್ ತಗೊಳಿಕೆ ಸ್ಟಾರ್ಟ್ ಮಾಡಿದೆ ಇಷ್ಟು ಮಾಡಿದ್ರು ಕೂಡ ನನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಒಳಗಡೆಯಿಂದ ಏನಾದ್ರೂ ಅಚೀವ್ ಮಾಡ್ಬೇಕಲ್ಲ ಏನಾದ್ರೂ ಮಾಡ್ಬೇಕಲ್ಲ ಜೀವನದಲ್ಲಿ ಏನಾದರೂ ಸಾಧಿಸಬೇಕಲ್ಲ ಅಂತ ಅವಾಗ ನನ್ಗೆ ಬಾಡಿ ಬಿಲ್ಡಿಂಗ್ ಬಗ್ಗೆ ಗೊತ್ತಾಯ್ತು ಸೊ ಏನಕ್ಕೆ ಆಲ್ರೆಡಿ ಫಿಟ್ನೆಸ್ ಅಲ್ಲಿ ಟೈಮ್ ಅಂಡ್ ಹಣ ಎಲ್ಲಾನು ಇನ್ವೆಸ್ಟ್ ಮಾಡ್ತಾ ಇದೀನಿ ನಾನು ಏನಕ್ಕೆ ಕಾಂಪಿಟೇಷನ್ ಮಾಡಬಾರ್ದು ಅಂತ ಪ್ರಿಪೇರ್ ಅದೆ ಪ್ರಿಪೇರ್ ಆಗಿ ನನ್ನ ಫಸ್ಟ್ ಕಾಂಪಿಟೇಷನ್ ಬಂದ್ಬಿಟ್ಟು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಎನ್ ಪಿ ಸಿ ಕರ್ನಾಟಕ ಅಂತ ಸೊ ಅದು ನನ್ನ ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಲ್ಲೇ ಫಸ್ಟ್ ಪ್ರೈಸ್ ಕೂಡ ಬರುತ್ತೆ ಅದಾದ್ಮೇಲೆ ಎರಡು ಕಾಂಪಿಟೇಷನ್ ಮಾಡ್ತೇನೆ ಅದ್ರಲ್ಲೊಂದು ಬಂದ್ಬಿಟ್ಟು ಎನ್ ಪಿ ಸಿ ನ್ಯಾಷನಲ್ಸ್ ಅದ್ರಲ್ಲಿ ಕೂಡ ಪ್ಲೇಸ್ಮೆಂಟ್ ಸಿಗುತ್ತೆ ಇವಾಗ ನಾನು ನನ್ನ ಫಿಟ್ನೆಸ್ ಮತ್ತೆ ಮೇಕಪ್ ಕೆಲಸ ಎರಡನ್ನೂ ಜೊತೆಗೆ ಮುಂದಕ್ಕೆ ತಗೊಂಡೋಗ್ತಾ ಇದ್ದೀನಿ ಬೀಯಿಂಗ್ ಅ ಸಿಂಗಲ್ ಪೇರೆಂಟ್ ಇಷ್ಟೆಲ್ಲ ಸ್ಟ್ರಗಲ್ಸ್ ಇಟ್ಕೊಂಡು ನಾನು ಇವತ್ತೊಂದು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಇಲ್ಲ ಸೆಲೆಬ್ರಿಟಿ ಫಿಟ್ನೆಸ್ ಇನ್ಸ್ಟ್ರಕ್ಟರ್ ಆಗಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಾನು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ನನ್ನ ಜೀವನನ ನಾನೇ ಬದಲಾಯಿಸ್ಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ರಿಂದ ಇದು ಹೇಳಬೇಕಾದ್ರೆ ನನಗೆ ನಿಮ್ಮ ಹತ್ರ ಹೇಳಲಿಕ್ಕೆ ಇರೋದು ಇಷ್ಟೇ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಾವೇನು ಮಾಡ್ತೀವಿ ನಮ್ಮ ಡ್ರೀಮ್ನ ನಾವು ಪ್ರೊಟೆಕ್ಟ್ ಮಾಡಿ ಅದಕ್ಕೋಸ್ಕರ ಕೆಲಸ ಮಾಡ್ತೀವ